ನಮಸ್ತೆ, ನಾನು ನಿಮ್ಮ ಹಂಸನಾರಾಯಣ ಸ್ವಾಮಿ. ಎಜುಕೇಶನ್, ಹೊತ್ತೊತ್ತು ಊಟ, ಕೈ ತುಂಬ ದುಡ್ಡು ಇದೆಲ್ಲ ಇರುವಾಗ ಮನುಷ್ಯ ಇನ್ನಷ್ಟು ಕಾಸೆ ಪಡ್ತಾನೆ. ಅದೇ ದುರಾಸೆ. ಈ ದುರಾಸೆ ಮನುಷ್ಯನ ಬೆಸ್ಟ್ ಫ್ರೆಂಡ್ ಆಗಿ ಅವನನ್ನೇ ಮುಗಿಸೋ ಕ್ರಿಯೆ ಇದೆಯಲ್ಲ, ಅದು ಅದ್ಭುತ. ಹಾಗೆ ಇಲ್ಲೊಂದು ಕತೆ ಇದೆ. ಅರ್ಚನಾ ಓದ್ ಮುಗಿಸಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬರ್ತಾಳೆ. ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅರ್ಚನಾ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಅವಳನ್ನ ಪ್ರತಿ ಹಂತದಲ್ಲೂ ಕಾಡ್ತಾ ಇರತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವಳನ್ನ ಅವಳೇ ಮರೆಯಷ್ಟು. ಇಂಥ ಸಂದರ್ಭದಲ್ಲಿ ಅವಳು ಹೇಗೆ ಇದನ್ನೆಲ್ಲ ಎದುರಿಸಿ ನಿಲ್ತಾಳೆ ಅನ್ನೋದೇ ನಮ್ಮ ಇವತ್ತಿನ ಕುತೂಹಲಕಾರಿಯಾದ ಕತೆ. ಅವತ್ತೇ ನಾನು ನಿಮ್ ಬಡ್ಕೊಂಡೆ, ನನ್ನ ಮಾತು ಕೇಳಿದ್ರಾ? ಏಳೋಬ್ಳು, ಏಯ್ ಎಷ್ಟೋ ತಿಂಗಳಿಂದ ಮನೆ ಖಾಲಿ ಇತ್ತು, ನೀನೇ ತಾನೇ ಹೇಳಿದ್ದು ಯಾರು ಬಂದ್ರು ಕೊಟ್ಬಿಡು ಅಂತ. ಅದಕ್ಕೆ ಕೊಟ್ಟೆ, ಕೊಡು ಅಂತಂದೆ. ಅದೇ ಇಂಥವ್ರು ಕೊಡು ಅಂತಂದ. ಯಾರಾದ್ರೂ ಹುಡುಗಿರ ಹಲ್ಗಿಂಜು ಬಿಟ್ರೆ ಸಾಕು ನಿಮ್ಗೆ, ಮುಗದೆ ಹೋಯ್ತು. ಏಯ್ ಸಾಕು ಮುಚ್ಚ ಬಾಯಿ, ಏನನ್ನ ಮಾತಾಡಬೇಡ. ಏನತ್ರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಏಯ್ ಅವಳ ಕಡೆ ಯಾವ್ದಾವ್ ನಂಬರ್ ಇದೆಯಾ? ಅದೇ ಅವನ್ ಯಾವನೋ ಬರ್ತಿದ್ನಲ್ಲ, ಅವನ ನಂಬರ್ ಇದೆ. ಓಹ್, ಅವನ್ ಅಖಿಲ್. ಅವನಿ ನಡುವೆ ಬರ್ತಾ ಇಲ್ವಲ್ಲ? ಈ ಪಿಶಾಚಿ ಜೊತೆ ಯಾರು ಬದುಕ್ತಾರೆ? ನಂಬರ್ ಕೊಡು ಅಂದ್ರೆ ಏನೇನ ಮಾತಾಡ. ನೀನೇನ್ ಕಮ್ಮಿನ? ನೀನ್ ಅವಳಿಗಿಂತ ದೊಡ್ಡ ಪಿಶಾಚಿ ನೀನು. ಹಾ, ನೀವು. ಏಯ್ ನಂಬರ್ ಕೊಡ, ಏಯ್ ನಂಬರ್ ಕೊಡ. ಯಾರು ಗೊತ್ತಿಲ್ಲ, ದಯಮಾಡಿ ನನಗೆ ಕಾಲ್ ಮಾಡ್ಕೋಬೇಡಿ ಸರ್. ಬಾಯ್, ಗುಡ್ ಬಾಯ್. ಹಲೋ ಅಖಿಲ್, ಅಖಿಲ್ ಏನೋ ಏನು ಯಾಕಮ್ಮ ಹಿಂಗ್ ಹೊಡಿತಾ ಇದ್ಯಾ? ಏನ್ ಮಾಡ್ದೆ? ಏನ್ ಮಾಡ್ದಮ್ಮ? ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ನೀವೇನ್ರಿ ಫೋನ್ ಮಾಡಿದ್ದು? ಹೌದು ಸರ್, ನಾನೇ ಫೋನ್ ಮಾಡಿದ್ದು. ಏನ್ ವಿಷಯ? ಈ ಹುಡುಗಿ ಇದ್ದಾಳಲ್ಲ ಸರ್, ನನ್ನ ಪಾಡಿಗೆ ನಾನು ನೆಡ್ಕೊಂಡು ಬರ್ತಾ ಇದ್ರೆ ಸುಮ್ಮನೆ ಜಗಳ ತೆಗೆದು ಹೆಂಗ್ ಹೊಡೆದಿದ್ದಾಳೆ ನೋಡಿ ಸರ್. ಸುಮ್ಮನೆ ಯಾರ್ರಿ ಹೊಡಿತಾರೆ? ನೀವೇನೋ ಕಿತಾಪತಿ ಮಾಡಿರ್ತೀರಾ. ಇದೇನ್ ಸರ್ ಹಿಂಗ್ ಹೇಳ್ತಾ ಇದ್ದೀರಾ? ಹುಡುಗಿ ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣ್ತಾ ಇದ್ದಾಳೆ, ವಿಚಾರಿಸೋಣೀರಿ. ಏನಮ್ಮ ನಿನ್ನ ಹೆಸರು? ನಿನ್ನೆ ಕೇಳ್ತಾ ಇರೋದು, ಯಾಕೆ ಕಿವಿ ಕೇಳಿಸೋದಿಲ್ವಾ? ಏನ್ ನಿನ್ನ ಹೆಸರು? ನಿನ್ನೆ ಕೇಳ್ತಾ ಇರೋದು. ಯಾವೂರು ನಿಂದು? ಏನ್ ಭಾಷೆ ಮಾತಾಡೋದು? ವಾಟ್ಸ್ ಯುವರ್ ನೇಮ್? ನಾಮ್ ಕ್ಯಾ ಹೈ ತುಮಾರಾ? ಮೊಬೈಲ್ ಕೊಡಿದೆ, ಕೊಡಮ್ಮ ಇಲ್ಲಿ ಮೊಬೈಲು. ಲಾಕ್ ಓಪನ್ ಮಾಡು. ಹೇಳಮ್ಮ ಅರ್ಚನಾ. ಅರ್ಚನಾ? ನಾನು ಸ್ಟೇಷನಿಂದ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಹೇಳಿ ಸರ್. ಅರ್ಚನಾ ನಿಮ್ಗೇನಾಗಬೇಕು? ಸರ್, ಅದು ಅವಳು ನಮ್ಮ ಮನೇಲಿ ಬಾಡಿಗೆಗಿದ್ದಾಳೆ ಸರ್. ಸರಿ, ಇಮಿಡಿಯೇಟಾಗಿ ಸ್ಟೇಷನ್ ಹತ್ರ ಬನ್ನಿ. ಸರಿ ಸರ್. ಏನಂತೆ? ಯಾರದ್ರಿ ಅದು ಫೋನು? ಪೊಲೀಸ್ ಸ್ಟೇಷನ್ ಇಂದ ಫೋನು. ಸೈಕ್ಲಿಂಗ್ಗೆ ಬೆಳಗ್ಗೆ ಹೋದಳು. ಏನು ತಂದಿಟ್ಟಿದ್ದಾಳೋ ಏನೋ. ನೀವೇ ತಾನೇ ಅವಳಿಗೆ ಮನೆ ಕೊಟ್ಟಿದ್ದು. ನೀವೇ ಹೋಗಿ, ನಾನು ಮಾತ್ರ ಬರಲ್ಲ. ಪೊಲೀಸ್ ಸ್ಟೇಷನ್ಗೆ ನನ್ನನ್ನು ಕರೆದಿರೋದು, ನಿನ್ನನ್ನಲ್ಲ. ನಾನೇ ಹೋಗ್ತೇನೆ. ಹೊಟ್ಟೆ ಲುಟ್ಟಿದ ಮಕ್ಕಳಿಂದ ಯಾವ ಕಷ್ಟನೂ ಅನುಭವಿಸಲಿಲ್ಲ, ಇವಳಿಂದ ಅನುಭವಿಸ್ದಂಗಾಯ್ತು. ಈ ಹುಡುಗಿ ನಿಮ್ಮನೇಲೆ ಬಾಡಿಗೆಗಿರೋದಾ? ಹೌದು ಸರ್. ಏನು ಇವಳೇನಾದರೂ ಸ್ವಲ್ಪ ಪ್ರಾಬ್ಲಮ್ ಇದೆಯಾ ಇವಳಿಗೆ? ಇಲ್ಲ ಸರ್, ಆ ಥರ ಏನಿಲ್ಲ. 2 ವರ್ಷದಿಂದ ಇವಳು ನಮ್ಮನೇಲೆ ಬಾಡಿಗೆಗಿದ್ದಾಳೆ. ಅಲ್ಲಿ ನೋಡ್ರಿ, ವಿತೌಟ್ ಎನಿ ರೀಸನ್ ಆ ವಯಸ್ಸಾದವ್ರ ಮೇಲೆ ಹೇಗೆ ಕೈ ಮಾಡಿದ್ದಾಳೆ ಅಂತ. ನೀವೇ ಹೇಳಿ ಏನು ಮಾಡೋದು ಅಂತ. FIR ಹಾಕ್ತೀವಿ ಇವಳ ಮೇಲೆ. ಬೇಡ ಸರ್. ಸರ್, ನಾನು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಬೋದಾ? ಹ್ಞೂ, ಮಾತಾಡಿ. ಏನು ಮಾತಾಡ್ತೀರಾ? ಸರಿ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ಯಾರಪ್ಪ? ಸರ್ ಅದೇ ಆ ಹುಡುಗಿ ಇದ್ದಾಳಲ್ಲ. ಆ ಹುಡುಗಿ ನಿಮ್ಮ ಮಗಳ? ಇಲ್ಲ ಸರ್, ಅವಳು ನಮ್ಮ ಮನೇಲಿ ಬಾಡಿಗೆಗಿದ್ದಾಳೆ. ಅವರಪ್ಪ ಅಮ್ಮ ಬೇರೆ ಊರಲ್ಲಿದ್ದಾರೆ. ಆ ಹುಡುಗಿಗೆ ತಲೆಗಿಲೆ ಕೆಟ್ಟಿದೆಯಾ ಹೆಂಗೆ? ನೋಡಿ ಹೆಂಗೆ ಹೊಡೆದಿದ್ದಾಳೆ. ನಾನು ಯಾಮಾರಿದ್ರೆ ನನ್ನ ಪ್ರಾಣನೇ ತೆಗೆದಾಕ್ಬಿಟ್ಟಿರೋಳು. ಅವಳು ಯಾವತ್ತೂ ಈ ಥರ ಮಾಡಿರಲಿಲ್ಲ ಸರ್. ಯಾಕೆ ಈ ಥರ ಮಾಡಿದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಏನು ಮಾಡಬೇಕು ಅಂತ ನೀವೇ ಹೇಳಿ. ಸರ್, ನೀವು ದೊಡ್ಡವರು, ತಿಳಿದಿರೋರು, ನೀವು ಹೇಗೆ ಹೇಳ್ತಾರೋ ಹಾಗೆ ಸರ್. ಸರಿ, ಆ ಹುಡುಗಿನ ಕರ್ಕೊಂಡೋಗಿ ಇನ್ನು ಮುಂದೆ ಈಗಾಗ್ದಂಗೆ ನೋಡ್ಕೊಳ್ಳಿ. ಒಳ್ಳೆ ಆಸ್ಪತ್ರೆಗೆ ತೋರಿಸಿ. ಸರಿ ಸರ್, ಥ್ಯಾಂಕ್ ಯು ಸರ್. ನಾನು ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ. ಆ ಹುಡುಗಿನ ಕರ್ಕೊಂಡೋಗಿ. ಸರಿ ಸರ್, ಬರ್ತೀನಿ ಸರ್. ಆಯಿತು. ಅರ್ಚನಾ, ನೀನು ತುಂಬ ಜಾಸ್ತಿ ಆಯಿತು. ಫಸ್ಟ್ ನೀನು ಮನೆ ಖಾಲಿ ಮಾಡು. ನನಗೇನು ಗ್ರಾಚಾರ ಬಂದಿರೋದು? ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ದಾರಾಗಿದೆ. ಏನು ನೋಡ್ತಾ ಇದೆಯಾ? ನಡಿ. ಅವಳ ರೂಮ್ ಖಾಲಿ ಮಾಡಿಸೋದು ಬಿಟ್ಟು ಅವಳು ಚಾಕ್ರಿ ಮಾಡ್ಕೊಂತ ಇರಿ. ಹೇಯ್, ಯಾವಳೆ ಅವಳು? ಸುಮ್ಮನೆ ಮೊದಲೇ ನಂಗೆ ತಲೆನೋವು. ಹಿಂಗೆ ಮಾಡ್ಕೊಂತ ಇದ್ರೆ ತಲೆನೋವು ಹೋಗಿ ಇನ್ನೇನಾದ್ರೂ ಆಗ್ಬಿಡುತ್ತೆ. ಮೊದಲು ಅವಳ ಮನೆಯವ್ರು ಕಾಲ್ ಮಾಡಿ ಕರೆಸ್ರಿ. ನಾಳೆ ಬೆಳಗ್ಗೆನ ಹುಡುಗಿ ಜೊತೆ ಮಾತಾಡ್ತೀನಿ. ಈಗ ಕಾಫಿ ತಗೊಂಬೋಗು. ಹಲೋ ಸರ್, ಅವಳು ಯಾರು ಅಂತ ನನಗೇನು ಗೊತ್ತಿಲ್ಲ. ದಯವಿಟ್ಟು ನಾನು ಬಿಟ್ಬಿಡಿ ಸರ್. ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನೋ ಅವನ ಜೊತೆ. ಅವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ನನ್ನನ್ನು ಯಾಕೆ ಫೋನ್ ಮಾಡ್ತಿದ್ದೀರಾ? ಇರ್ರಿ ಫೋನು. ಅರ್ಚನಾ, 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 ಬಾಲು ತೆಗೆಯಮ್ಮ. ಅಯ್ಯೋ, ಮತ್ತೇನ್ ಮಾಡ್ಕೊಂಡ್ಲೋ ಏನೋ ರೀ. ಹೇಗಾದ್ರೂ ಮಾಡಿ ನಂಬರ್ ಆದ್ರೂ ಕಲೆಕ್ಟ್ ಮಾಡ್ಕೊಳ್ರಿ. ಏ ತಾಳ, ಇವಳ್ದು ಬರ ಇಲ್ಲೇ. ಅವ್ರ ಆಫೀಸ್ಗಾರ ಫೋನ್ ಮಾಡ್ತೇನೆ. ಹಲೋ, ಅರ್ಚನಾ ಫಾದರ್ ಮಾತಾಡ್ತಿರೋದು ಸರ್. ನಿಮ್ಮ ಮಗಳು ಅರ್ಚನಾ ನಮ್ಮನೆಲ್ಲ ಬಾಡಿಗೆಗಿರೋದು ಸರ್. ನೀವು ಅರ್ಜೆಂಟಾಗಿ ಸ್ವಲ್ಪ ಬೆಂಗಳೂರಿಗೆ ಬನ್ನಿ ಸರ್. ಗಾಬರಿ ಆಗಬೇಡಿ, ನೀವು ಬನ್ನಿ. ಆಮೇಲೆ ನಾನು ಹೇಳ್ತೀನಿ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು. ಯಾವಾಗಿಂದ ಇದಲ್ಲ ಗೊತ್ತಿಲ್ಲ ಸರ್. ಮೊದಲೆಲ್ಲ ಚೆನ್ನಾಗಿ ಇದ್ಲು, ಯಾಕೋ ಈ ನಡುವೆ ಅವಳು ಈ ತರ ಆಡ್ತಾ ಇರೋದು. ಅಯ್ಯೋ ನಮಗಂತೂ ನಿದ್ದೆನೇ ಇಲ್ಲ. ಅರ್ಚನಾ 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 ಎದ್ದೇಳಮ್ಮ. ಸುಕನ್ಯಾ ಬೇಡ, ಮಲಗಲಿ ಬಿಡು, ಎದ್ದ ಮೇಲೆ ಊರಿಗೆ ಕರ್ಕೊಂಡು ಹೋಗೋಣ. ಹೌದು ಸರ್, ಅವಳು ಸ್ವಲ್ಪ ದಿನ ನಿಮ್ಮ ಜೊತೆನೇ ಇರಲಿ. ಯಾಕೋ ಬಂದೆ ಹೇಳೋ ಯಾಕೆ ಬಂದೆ? ಏಯ್ ನಿಮ್ಮ ಅಪ್ಪ ಕಣೆ, ಏಯ್ ಬಿಡೆ ಹೋಗು ಹೋಗು ಅಮ್ಮ. ಏಯ್ happy birthday to you. thank you. thank you ಅಕ್ಕಿ, ನನ್ನ ಬರ್ತ್ಡೇ ನ ಸೆಲೆಬ್ರೇಟ್ ಮಾಡಿದ್ಕೆ. ನನ್ನ ಮನೇಲೂ ಕೂಡ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿರ್ಲಿಲ್ಲ. ಹೇ ಕಮ್ ಆನ್ ಆರ್ಚಿ, ಯು ಆರ್ ಮೈ ಡ್ರೀಮ್ ಗರ್ಲ್. ಹೇ ಯಾಕೆ ನಾಚಿಕೆನಾ? ಪ್ಲೀಸ್ come on. ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿಲ್ವಾ ನಾನು? ಹೇ come on, ನೀನು ಇವಾಗ ಸಿಟಿಲಿ ಕೆಲಸ ಮಾಡೋ ಹುಡುಗಿ ಹೇಗಿರಬೇಕು? ನೀನು ಎಷ್ಟು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಎಷ್ಟು ನಂಬಿದ್ದೆ. ಈ ತರ ಮಾಡಕ್ ನಾಚಿಕೆ ಆಗಲ್ಲ ನನಗೆ? ಬಿಡು ಬಿಡು ಅಖಿಲ್, ಬಿಡು. ಇವಳು ಯಾವತ್ತೂ ಈ ತರ ಮಾಡಿದ್ದಿಲ್ಲ. ಏನಾಯ್ತು ಸರ್? ಅವಳ ಜೊತೆ ಅವನು ಯಾರೋ ಅಖಿಲ್ ಅಂತ ಸುತ್ತಾಡ್ತಿದ್ದ ಸರ್. ಅವಳ ಜೊತೆ ಕೆಲಸ ಮಾಡೋಣ ಇರ್ಬೋದು ಸರ್. ನಾನು ಅವನು ಕಾಲ್ ಮಾಡಿದಕ್ಕೆ ಅವಳು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಇನ್ಮೇಲೆ ಕಾಲ್ ಮಾಡಬೇಡಿ ಅನ್ಬಿಟ್ಟ. ಹೌದೌದು, ಬೆಂಗಳೂರಲ್ಲಿ ಇತ್ತೀಚೆಗೆ ಆತ್ಮಹತ್ಯೆಗಳು ಜಾಸ್ತಿ ಆಗಿವೆ. ಯಾವ್ದಾದ್ರೂ ದೆವ್ವಾಗಿವ ಮೆಟ್ಕೊಂಡಿದ್ಯೋ ಏನೋ. ಹೇಯ್ ಸುಂದರ ಸರ್, ನೀವು ಫಸ್ಟ್ ಅವಳನ್ನ ಹಾಸ್ಪಿಟಲ್ ತೋರಿಸಿ. ಹೌದು ರೀ, ಅವಳನ್ನ ಊರಿಗೆ ಕರ್ಕೊಂಡೋಗೋಣ. ಅವಳಿಗೆ ಬೇರೆ ಥರನೇ ಟ್ರೀಟ್ಮೆಂಟ್ ಆಗಬೇಕಾಗಿದೆ. ಹೌದು ಹೌದು, ಇದು ಆಸ್ಪತ್ರೆದಲ್ಲ. ನನ್ನ ಕಂಡ್ರೆ ಹುಲಿಯಾಡ್ದಂಗೆ ಆಡ್ತಾಳೆ. ನೀನೇ ಹೋಗಿ ಅವಳನ್ನ ಹೇಳಿಸ್ಕೊಂಬ, ಊರಿಗೆ ಹೋಗೋಣ. ಅವಿನಾಶಿ ಫೋನ್ ಮಾಡಿದ್ದೀನಿ, ಅವನು ಬರ್ತಾ ಇದ್ದಾನೆ. ನೀನು ಯಾಕೆ ಇವಾಗ ಅವನೇ ಕರೆಯಕ್ಕೆ ಹೋದೆ? ಈ ವಿಷಯಕ್ಕೆ ಅವನು ಹೈದರಾಬಾದಿಂದ ಬರಬೇಕಾ? ಅಂತೂ ತೊಲಗ್ತು ಪೀಡೆ. ಏನಪ್ಪ ಇವಳ ಕತೆ? ಕುಡಿಯೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ ನೋಡೋವಿ. ನಿಮ್ಮಪ್ಪ ಇವಳನ್ನ ಎಷ್ಟು ಕಷ್ಟಪಟ್ಟು ಓದಿಸಿದ್ರು ಈಗ ನೋಡಿದ್ರೆ ಅವರನ್ನ ಹಾವು ಕಣ್ಣಂಗ ಆಡ್ತಾ ಇದ್ದಾಳೆ ಏನೋ ನನ್ನ ಗ್ರಚಾರ ಏನು ಮಾಡಕ ಆಗಲ್ಲ ಒಂದು ಹುಡುಗನ್ನ ನೋಡಿ ಮದುವೆ ಮಾಡ್ಸಿ ಕಳ್ಸಿಬಿಡಿ ಬೆಂಗಳೂರಲ್ಲಿ ಯಾದೋ ಹುಡುಗನ್ ಲವ್ ಮಾಡ್ತಾ ಇದ್ದಾಳಂತೆ ಅದು ಏನು ಅಂತ ಗೊತ್ತಿಲ್ಲ ಓ ಅದು ನಡೆಸಿಬಿಟ್ಲಾ ಇವಳು ನಮ್ಮ ಮಾನ ಮರ್ಯಾದೆ ತೆಗೆ ಕುಟಿರೋದು ಇವಳು ಅಣ್ಣ ಚೆನ್ನಾಗಿದ್ದೀಯಾ ನಾನು ಹೆಂಗಾದರೂ ಇದೀನಿ ನಿಮಗೆ ಯಾಕೆ ಅಣ್ಣ ಯಾವಾಗ ಬಂದೆ ನಾನು ಯಾವಾಗಾದರೂ ಬರ್ತೀನಿ ಯಾವಾಗಾದರೂ ಹೋಗ್ತೀನಿ ನಿನ್ ಕಥೆ ಹೇಳು ಅಣ್ಣ ಬಂದೆ ತಾನೆ ಒಂದು 4 ದಿನ ಆರಾಮಾಗಿ ಇದ್ಬಿಟ್ಟು ಹೋಗೋ ಅದನ್ನ ಬಿಟ್ಟು ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಜಾರ್ಜ್ ಎದೆ ಗೊತ್ತಬಿಡ್ತೀನಿ ಏಯ್ ಏನಾಗಿದೆ ನಿಮಗೆ ಯಾಕೆ ಹಿಂಗ ಆಡ್ತಿದ್ಯಾ ಅಪ್ಪ ನೀನು ಅಷ್ಟೇ ದೊಡ್ಡ ಮನುಷ್ಯ ಅನ್ನೋ ತರ ಇರಬೇಕು ಗಾಂಚಲಿ ಏನಾದರೂ ಮಾಡಿದ್ರೆ ಏನೇ ಅಂದೆ ಬಲೋ ಆ ಜಯಕುಮಾರ ನಮ್ಮ ವ್ಯಾಪಾರಕ್ಕೆ ಭಾಳ ಪೆಟ್ಟು ಕೊಡ್ತಾವನೆ ಏನು ಮಾಡೋದನ್ನ ಏನು ಮಾಡೋಣ ಮದುವಾ ಒಳ್ಳೆ ವಯಸ್ಸಲ್ಲ ಅವನೇ ಹಿಡ್ದಾಗ್ತವನೆ ಆ ನನ್ನ ಮಗನಿಂದ ನಾವು ನೆಮ್ಮದಿನೇ ಇಲ್ಲ ಬಲ್ವ ನಾನು ಅವತ್ತೇ ಹೇಳ್ದೆ ಅವನು ನಮ್ಮ ಏರಿಯಾಗೆ ಬರಬಾರ್ದು ಅಂತ ನೀವೇ ತಾನೇ ಬಿಡ್ಕೊಂಡಿದ್ದು ಏಯ್ ಏನೋ ಹೇಳ್ತಾ ಇದ್ದೆ ನೀನು ಲವ್ ಬಂದ್ ಲಾಭದಲ್ಲಿ ಒಟ್ಟಿಗೆ ತಿನ್ನೋಣ ಒಟ್ಟಿಗೆ ವ್ಯವಹಾರ ಮಾಡೋಣ ಒಟ್ಟಿಗೆ ಬೆಳೆಯೋಣ ಅಂತ ಅವನು ನಮ್ಮ ಜೊತೆ ಸೇರಿಸ್ಕೊಂಡೆ ಅವನು ನಾವು ತಿನ್ನೋ ತಟ್ಟೆಗೆ ಕೈ ಹಾಕಿ ನಮ್ಮನ್ನ ಕಿತ್ಕೊತಾನೆ ಅಂತ ಯಾವನ್ಗೋ ಗೊತ್ತು ಹೇಳ ಎಲ್ಲೊಬ್ಬನೇ ತಿಂತಾವಣಮ್ಮ ಅದು ದುಡ್ದಿದ್ನಲ್ಲ ಅವನ ಮಗಳಿಗೋಗಿ ಇಡ್ತಿಲ್ವಾ ಅವನ ಮಗಳಿಗೇನೋ ದೆವ್ವ ಮೆಟ್ಕೊಂಡೈತಂತೆ ಮದು ನಮಗೆ ಜಯಕುಮಾರ ಅನ್ನೋ ದೆವ್ವ ಮೆಟ್ಕೊಂಡೈತೆ ಏನಾದರೂ ಪ್ಲಾನ್ ಮಾಡ್ರು ಅವನು ನಮ್ಮ ತಂಟೆಗೆ ಬರಬಾರ್ದು ಅಷ್ಟೇ ಅಷ್ಟೇ ಏನಂದೆ ಅವನು ನಮ್ಮ ಕಡೆ ತಲೆ ಹಾಕಬಾರ್ದು ಬಲ್ವಾ ಚಂದ್ರ ಅವನು ನಮ್ಮ ಏರಿಯಾಗೆ ತಲೆ ಹಾಕ್ಬಾರ್ದು ಅಂದರೆ ಅವ್ನು ತೆಗೆದ್ಬಿಡ್ಬೇಕಷ್ಟೇ ಅಣ್ಣ ಏನು ಬೇಕಿತ್ತಾನ ಏಯ್ ವಾ ಎಷ್ಟು ಮಾತಾಡ್ತೀಯ ಏನು ನಾವೇನಿಲ್ಲ ಹೊಸಬ್ರ ವಾ ಕೆಲಸ ನೋಡ ಏಯ್ 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 ಯಾರ ನೀನು ನಿನ್ನ ಕರದ್ನೇನ ಹೋಗ ಅಲ್ಲಣ್ಣ ಬಾರ್ ಬಾಗಲ ಮುಚ್ಚಿಬಿಡ್ತಾರಣ್ಣ ಆಯ್ತು ಹೋಗು ಏಯ್ ಹೋಗಲ್ಲ ಹೋಗ ನೀನೇನು ಮದು ಅವನು ಈ ಕಡೆ ಬರ್ದಂಗೆ ಮಾಡಂದ್ರೆ ಅವನು ತಲೆ ಹತ್ತು ಐಡಿಯಾನೇ ಕೊಡ್ತಾ ಇದೆಯಾ ಏ ಬಲ ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲಮ್ಮ ಅವನಿಗೆ ಲೇ ಶಂಕರ ನಾನೇನು ಹೇಳ್ತೀನಿ ಅರ್ಥ ಆಯ್ತಿದೀಯಾ ನಾವು ತಲೆ ಎತ್ಕೊಂಡು ಬದುಕಬೇಕು ಅಂದರೆ ಅವ್ನ ತಲೆ ಇರಬಾರ್ದು ಅಷ್ಟೇ ಅರ್ಥ ಆಯ್ತಾ ಅವನ ತಲೆ ತೆಗಿತೀವೋ ಇಲ್ಲೋ ನಂಗೆ ಗೊತ್ತಿಲ್ಲ ಕೊನೆ ಪಕ್ಷ ಕೈಯೋ ಕಾಲಾದರೂ ಎತ್ತಲೇಬೇಕು ಎತ್ತಲೇಬೇಕು ಏನಂತೀಯ ಮಾಡೋದು ನೀನಂತ ಚಂದ್ರ ನೀನೇ ಹೇಳ ಹೇಳ ಮೊದಲು ಎತ್ತಣ ಏನೋ ಒಂದು ಎತ್ತಣ ಒಟ್ಟಲ್ಲ ಅವನು ನಮ್ಮ ತಂಟೆ ಬರಬಾರ್ದಪ್ಪ ನೋಡಿದ್ರಲ್ಲ ಅರ್ಚನಾ ಕತೆ ದೂರ ತಳ್ಳಿದ ಲವರ್ ಕಣ್ಣಲ್ಲಿ ಅವಳ ತಂದೆನ ಕಂಡು ಯಾಕೆ ಹೀಗಾಡ್ತಾಳೆ ಅವಳು ಹೀಗಾಡೋದಕ್ಕೆ ಕಾರಣ ಏನು ಅವಳಿಗೆ ಮಾನಸಿಕವಾಗಿ ಏನಾದರೂ ತೊಂದರೆ ಇದೆಯಾ ಅಥವಾ ಅವಳು ಹೀಗೆ ವರ್ತಿಸೋದಕ್ಕೆ ಏನಾದರೂ ಉದ್ದೇಶ ಇದೆಯಾ ಏನಿದ್ರ ಮರ್ಮ ಏನಮ್ಮ ಇಷ್ಟೊತ್ತಾದರೂ ಅಪ್ಪ ಮನೆಗೆ ಬಂದಿಲ್ಲ ಬೇಗ ಬರ್ತೀನಿ ಅಂತಾನೆ ಹೋದ್ರು ಕಣೋ ಎಲ್ಲ ಫ್ರೆಂಡ್ ಜೊತೆ ಪಾರ್ಟಿ ಕೂತ್ಕೊಂಡ್ರೋ ಏನೋ 3 ಸಲ ಕಾಲ್ ಮಾಡಿದೆ ಅಮ್ಮ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅವಿ ಅವ್ರ ಫ್ರೆಂಡು ನಾಗರಾಜ್ ಅಂಕಲ್ ಫೋನ್ ಮಾಡಿ ನೋಡೋಣ ಸರಿ ಮಾಡ್ತೀನಿ हेलो अंकल नान अविनाश हाँ हेलो अंकल ड्याडी मनेगे बंदिल्ल निम्गेनाद्रू सिक्किद्रा इल्वल्ल यावदो ल्यांड डीलिंग अंत ओडाड्ता इद्दा नानु फोन माडिद्दे स्विच आफ् बर्ता इद्दे इन्याराद्रू फ्रेंड्स गे सिक्किद्रा ನೀವೇನು ಗಾಬರಿ ಆಗಬೇಡಿ ಗೊತ್ತಲ್ಲ ನಿಮ್ಮ ಅಪ್ಪನ ವ್ಯವಹಾರ ಬರ್ತಾರೆ ಬಿಡಿ ಓಕೆ ಅಂಕಲ್ ಇವಳಿನೂ ಬಂದಿಲ್ವಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದೋಳು ಯಾಕಮ್ಮ ಬೇಜಾರಲ್ಲಿ ಇದೆಯಾ ನಿಮ್ಮ ಅಪ್ಪ ಇನ್ನೂ ಮನೆಗೆ ಬಂದಿಲ್ಲ ಕಣೆ ನಂಗೆ ತುಂಬಾ ತಲೆ ಬಿಸಿ ಆಗ್ತಾ ಇದೆ निम काट तड़ियादे एलो हारे निन मूति नोडक यार मन अम्म और केसने अंतु बर्तारे निन उस्ता निम्पन मोबाइल बेरे स्विच आफ आगे नन याको तुम भय आगे कड़े अम्म और एलिगोतर बर्तारे नहीं टेंशन तक बेड़ होंगी मल्को होगु अम्मा अप्पा आस्पत्रेयल्लि इद्दारे एनायितंतो गोत्तिल्ल अम्मा पोलीस अवरु फोन माडिद्रु हास्पिटल बरक्के हेळिद्रु बन्नि होगोण यार जोतेल्लि कर्कोळो याको नमगे आचरणे सरी इल्ल इरु बर्तीनि अर्चना ಏನಮ್ಮ ನಿಮ್ಮ ಅಪ್ಪಗೆ ಏನೋ ಆಗಿದೆ ಕಣೆ ನನಗೆ ತುಂಬಾ ಭಯ ಆಗ್ತಾ ಇದೆ ಏನಾಯ್ತಮ್ಮ ನಿಮ್ಮ ಅಣ್ಣನಿಗೆ ಪೊಲೀಸ್ ಅವರು ಫೋನ್ ಮಾಡಿ ಬಾ ಅಂತ ಕರೆದ್ರಂತೆ ಕಣೆ ಪೊಲೀಸರಾ ಎಲ್ಲಿಗೆ ಆಸ್ಪತ್ರೆಗೆ ಕಣೆ ಆಸ್ಪತ್ರೆಗಾ ಹೌದು ಕಣೆ ಏನಾಗಿದೆ ಏನೋ ನಡಿ ಹೋಗೋಣ ನಡಿ ಅಮ್ಮ ಮೇಡಂ ಏನಾಯ್ತು ಮೇಡಂ ಅವರಿಗೆ ಗಬ್ಗಲ್ ಘಾಟ್ ಮೇಲೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ ಅಯ್ಯೋ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ನಡೆದಿದೆ ಅಲ್ಲಿ ಇದ್ದವರು ಸ್ಥಳೀಯರು ಫೋನ್ ಮಾಡಿ ತಿಳಿಸಿದ್ರು ಜೊತೆಗೆ ಯಾರಿದ್ರು ಅಂತ ಗೊತ್ತಿಲ್ಲ ಮೇಡಂ ಆಕ್ಸಿಡೆಂಟ್ ಅಪ್ಪ ಯಾಕಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟೆ ರಾತ್ರಿ ಹೊತ್ತು ಗಾಡಿ ಓಡಿಸಬೇಡ ಅಂತ ಎಷ್ಟು ಸರಿ ಹೇಳಿದೆ ಅಯ್ಯೋ ಮೇಡಂ ಇದು ಆಕ್ಸಿಡೆಂಟ್ ಇಲ್ಲ ದಯವಿಟ್ಟು ಇದನ್ನ ಕೇಸ್ ತಗೋಬೇಕು ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಕೊಡಿ ಇನ್ವೆಸ್ಟಿಗೇಷನ್ ಮಾಡೋಣ ಮೇಡಂ ನಮ್ಮಪ್ಪ ದೇವರಂತವರು ಅವರನ್ನ ಯಾರ್ ಮೇಡಂ ಕೊಲೆ ಮಾಡ್ತಾರೆ ನೀನೇನೇ ನಾನು ಹೇಳೋ ಮಾತಿಗೆ ಉಲ್ಟಾ ಮಾತಾಡ್ತೀಯಾ ಅಪ್ಪ ರಿಯಲ್ ಎಸ್ಟೇಟ್ ಮಾಡ್ತಾರೆ ಡೀಲಿಂಗ್ ಅಲ್ಲಿ ವ್ಯತ್ಯಾಸ ಆಗಿ ಯಾರೋ ಬೇಕಂತ ಕೊಲೆ ಮಾಡಿದಾರ ನಾನು ಹೇಳ್ದಂಗೆ ನೀ ನೋಡಮ್ಮ ಅವಿನಾಶ್ ಹೇಳೋದು ಸರಿ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರ ಅಂದ್ರೇನೆ ಹಾಗೆ ದ್ವೇಷ ಆಗಿದ್ದು ಜಾಸ್ತಿ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾರೆ ಬಿಡು ಅಂಕಲ್ ಸುಮ್ಮನೆ ಈ ರಗಳೆ ಯಾಕೆ ಅಂತ ಹೇಳ್ತಿದ್ದೀನಿ ಅಂಕಲ್ ನಾನು ಮೇಡಂ ಇದು ಆಕ್ಸಿಡೆಂಟ್ ಅಲ್ಲ ದಯವಿಟ್ಟು ನೀವು ಕೇಸ್ ತಗೊಳ್ಳಿ ಏನದ ಮುಂದೆ ನಿಮ್ದು ಏನಿದೆ ಪಂಚಾಯಿತಿ ಮುಂದಿನ ಕರೆ ಏನಿದೆ ನಡೆ ನೋಡೋಣ अजय कुमार ओके ओके मग नोड़ा अजय कुमार सत्ता ಇನ್ನು ನಮ್ಮ ವ್ಯವಹಾರಕ್ಕೆ ಯಾರು ಎದುರಾಳಿಲ್ಲ ಮಗ 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 ಹೌದಲೇ ಇದೇ ನಮ್ಮ ಹೊಸ ವರ್ಷ ನಡ್ರೋ ಎಲ್ಲರೂ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಮಗ ನಾವು ಅನ್ಕೊಂಡಿದ್ದಕ್ಕಿಂತ ಮುಂಚೆನೆ ಕೆಲಸನೇ ಹೋಯ್ತಾ ಇನ್ನು ಏರಿಯಾದಲ್ಲಿ ಯಾವನ್ನೂ ಕಾಲಿಕ್ಕಂಗಿಲ್ಲ ನೋಡ ಶಂಕರ बल नान मात इन मुंदे नम व्यवहारदल्ली यारिगू डाउट इरबारदु आयता नम समस्येन नावु मूरु जनने कूत्कोंडु बगेहरिसिबिट्रे मुगिदायता नावु नेम्मदियागि जीवन माडबहुदु आयता खर्चल पर्वागिल्ल आद्रे ना मूर जनू ಕಿತ್ತಾಡೋದು ಬೇಡ ಕಣ್ರಾ ಪಾಂಡಿಚೇರಿನೋ ಗೋವಾನೋ ಹೋಗಿ ಒಂದು ವಾರ ಮಜಾ ಮಾಡ್ಕೊಂಡು ಬಂದ್ಬಿಡೋಣ ಬಿಡಮದು ಏನಂತೀಯ ಮಗ ಮಗ ಶನಿವಾರ ಸಾಯಂಕಾಲ ಹೊರಡೋಣ ನಂಗೆ ಸ್ವಲ್ಪ ಕೆಲಸ ಐತೆ ಓಕೆ ಓಕೆ ಮಗ नाव रेडी है ना मगा ए ए ए बड़ा इनारा जैसे मादर दने ए मां ये क्या कर रहा ए कूद का मजा ए मजा ए मजा कर ए ले ಮೇಡಮ್ ನಾನು ಶಿವ ಅಂತ ಬಾರ್ನಲ್ಲಿ ಕೆಲಸ ಮಾಡ್ತೀನಿ. ಏನಾಗಬೇಕಿತ್ತು ಹೇಳ್ರಿ? ಏನಿಲ್ಲ ಮೇಡಮ್, ದಾರಿಲಿ ಹೋಗಬೇಕಾದ್ರೆ ಒಂದು ಬ್ಯಾನರ್ ನೋಡಿದೆ. ಬ್ಯಾನರಾ? ಅದೇನ್ ಸರಿಯಾಗಿ ಬಿಡ್ಸ ಹೇಳ್ರಿ ಮೇಡಮ್. ನೇ ಬಲ್ವಾ ಚಂದ್ರ ಅವನು ನಮ್ಮ ಮೇರೆ ತಲೆ ಹಾಕ್ಬಾರ್ದು ಅಂದ್ರೆ ಅವನು ತೆಗೆದು ಬಿಡಬೇಕಷ್ಟೇ. ಅಣ್ಣ ಏನು ಬೇಕಿತ್ತಾನ? ಏಯ್ वाह इस मदर दिया ये नवानी ले वसुप्रा वाह क्या करोड़ा ए ए ए आला नहीं ना इन करने नहीं ना वाह आला ना बार बागला मुझ बिड़ता रहना हाय तो वागा ए वागा नहीं वागा नवानी यूँ ना नहीं नहीं मधु अवन ये कड़े बर्दंग मारंद्रे अवन चले तो आइडिया ने कर दिया ए बाला ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲಮ್ಮ ಅವನಿಗೆ. ಲೇ ಶಂಕರ, ನಾನು ಏನು ಹೇಳ್ತೀನಿ ಅರ್ಥ ಆಯ್ತಿದೀಯಾ? ನಾವು ತಲೆ ಎತ್ಕೊಂಡು ಬದುಕಬೇಕು ಅಂದರೆ ಅವನ ತಲೆ ಇರಬಾರ್ದು ಅಷ್ಟೇ. ಅರ್ಥ ಆಯ್ತಾ ಮೇಡಮ್? ದಯವಿಟ್ಟು ಈ ವಿಷಯ ಯಾರಿಗೂ ಹೇಳಬೇಡಿ ಮೇಡಮ್. ಆಯಿತು, ಹೇಳಿ ಕಳಿಸಿದಾಗ ಬಂದು ಹೋಗಿ. ಆಯಿತು ಮೇಡಮ್. ಮೇಡಮ್, ನಾನು ತುಂಬ ಬಡವ ಮೇಡಮ್, ನನ್ನ ಹೆಸರು ಎಲ್ಲೂ ಬರಬಾರ್ದು ಮೇಡಮ್. ಆಯ್ತು ಆಯ್ತಪ್ಪ, ಹೆದರ್ಕೋಬೇಡಿ. ಆ ಮೂರು ಜನರದು ಹೆಸರು ಮತ್ತೆ ಅಡ್ರೆಸ್ ಕೊಟ್ಟು ಹೋಗಿ ಮೇಡಮ್. ಅವರ ಆಫೀಸ್ ಅಡ್ರೆಸ್ ಗೊತ್ತು. ಗೋವಿಂದ್? ಎಸ್ ಮೇಡಮ್. ಅದೇನ್ ಡೀಟೇಲ್ಸ್ ತಗೊಳ್ರಿ. ಆಯ್ತು ಮೇಡಮ್. ಇಲ್ಲ ಮೇಡಮ್, ಮೇಡಮ್ ಜಯಕುಮಾರ್ ನಾವು ಕೊಲೆ ಮಾಡಿಲ್ಲ ಮೇಡಮ್. ನಾವು ಕೊಲೆ ಮಾಡಿಲ್ಲ ಮೇಡಮ್, ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರೋದು ಮೇಡಮ್. ನಿಜ ಮೇಡಮ್. ನಮಗೆ ಸುಳ್ಳು ಹೇಳ್ತಿರನ್ರೋ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ ಮೇಡಮ್, ನಿಜ ಮೇಡಮ್. ಹೇಳ್ತೀನಿ, ನಿಜ ಹೇಳ್ತೀನಿ ಮೇಡಮ್. ನನ್ನಲ್ಲಿ ಕೂಡ್ಕೊಂಡು ಆ ಜಯಕುಮಾರ್ ಕೊಲೆ ಪ್ಲಾನ್ ಮಾಡ್ತಿದ್ರಿ ಅಲ್ವಾ? ಆ ಸಿಸಿಟಿವಿ ಫುಟೇಜ್ ನಮ್ಮ ಹತ್ರ ಇದೆ ಮೇಡಮ್. ಜಯಕುಮಾರ್ ಮೇಲೆ ನಮಗೆ ದ್ವೇಷ ಇದ್ದು ನಿಜ, ಅವನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ನಿಜ ಮೇಡಮ್. ಆದ್ರೆ ನಮ್ಮ ಮನೆ ದೂರ ಮೇಲೆ ಆನೆ ಮೇಡಮ್, ನಾವು ಅವ್ರು ಕೊಲೆ ಮಾಡಿಲ್ಲ ಮೇಡಮ್. ಪ್ಲೀಸ್ ನಮ್ಮನ್ನ ನಂಬಿ ಮೇಡಮ್. ರೀ ಮಾರಿ, ಇವ್ರು ಹೀಗೆಲ್ಲ ಹೇಳಿದ್ರೆ ಕೇಳಲ್ರಿ. ಆ ಬಾಂಬೆ ಕಟ್ ರೆಡಿ ಮಾಡ್ರಿ. ಇಲ್ಲ ಮೇಡಮ್, ನಂಬಿ ಮೇಡಮ್. ನಾವು ಮಾಡಿಲ್ಲ ಮೇಡಮ್, ಮಾಡಿಲ್ಲ ಮೇಡಮ್. ಪ್ಲೀಸ್ ಈ ಮೂರು ಜನ ನಾವು ಕೊಲೆ ಮಾಡಿಲ್ಲ ಅಂತಿದಾರಲ್ಲ ಮೇಡಮ್. ಜಯಕುಮಾರ್ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಮೇಡಮ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ ಮೇಡಮ್? ಈ ರಿಪೋರ್ಟ್ ಪ್ರಕಾರ ಜಯಕುಮಾರ್ ಅವ್ರದ್ದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಹೌದಾ ಮೇಡಮ್? ಜಯಕುಮಾರ್ ಅವರ ಫ್ಯಾಮಿಲಿನ ಎನ್ಕ್ವೈರಿ ಮಾಡಬೇಕು. ಆ್ಯಂಡ್ ಆಕ್ಸಿಡೆಂಟ್ ಆದ ಜಾಗ ಇದೆಯಲ್ಲ ರೀವಿಸಿಟ್ ಮಾಡಬೇಕು, ಏನಾದರೂ ಎವಿಡೆನ್ಸ್ ಸಿಗ್ಬೋದು. ಓಕೆ ಮೇಡಮ್. ಹಾಗೆ ಅವ್ರ ಫ್ರೆಂಡ್ ಇದ್ದಾರಲ್ಲ ಜಯಕುಮಾರ್ ಅವ್ರ ಫ್ರೆಂಡ್ ನಾಗರಾಜ್ ಅಂತ, ಅವ್ರನ್ನ ಬರೋದಕ್ಕೆ ಹೇಳಿ. ಓಕೆ ಮೇಡಮ್. ಏನ್ ಮೇಡಮ್? ಜಯಕುಮಾರ್ ಅವ್ರ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕಾಗಿತ್ತು. ಆಕ್ಸಿಡೆಂಟ್ ಅಂತ ಪ್ರೂವ್ ಆದ್ಮೇಲೂ ಇನ್ನೇನ್ ಮೇಡಮ್ ಡೀಟೇಲ್ಸ್? ಆಕ್ಸಿಡೆಂಟ್ ಅಂತ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ? ಅದ್ರ ಬಗ್ಗೆನೇ ಮಾತಾಡಕ್ ಬಂದಿರೋದು. ಬನ್ನಿ ಮೇಡಮ್ ಒಳಗಡೆ. ಎಲ್ಲ ಆಗೋಗಿದೆ, ಇನ್ನೇನ್ ಮೇಡಮ್? ಹೌದು, ನಾವು ಹಾಗೆ ಅನ್ಕೊಂಡಿದ್ವಿ. ಆದ್ರೆ ನಿಮ್ ಮಗ ಹೇಳ್ದಂಗೆ ಜಯಕುಮಾರ್ ಅವ್ರದ್ದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದು, ಅದು ಕೊಲೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹಾಗೆ ಬಂದಿದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ನಾನು ಹೇಳಿಲ್ವಮ್ಮ ಅಪ್ಪಂದು ಕೊಲೆ ಅಂತ. ಹೋದ್ರು ಈಗೇನು ಅವ್ರು ಎದ್ ಬಂದ್ಬಿಡ್ತಾರಾ? ಹೌದು, ನೀವ್ ನಮ್ಗೆಲ್ಲ ಸಹಕರಿಸಿದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗಾಗ್ಲೇ ಕೆಲವು ಎವಿಡೆನ್ಸ್ಗಳು ಸಿಕ್ಕಿವೆ. ನಿಮ್ದೊಳ್ಳೆ ಕತೆ ಆಯ್ತಲ್ಲ. ನಾವ್ ಹೇಳ್ತಾ ಇಲ್ವಾ ಅದ್ ಕೊಲೆ ಅಲ್ಲ ಅಂತ? ಯಾಕೆ ನಮ್ಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ ನೀವು? ಕೆಲವೊಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ತಪ್ಪಾಗಿ ಬರ್ತಿರುತ್ತೆ. ಹೌದೌದು ಮೇಡಮ್, ಹಾಗೆ ಆಗಿರ್ಬೇಕು. ಈ ಕೊಲೆ ನೋಡಿದರೆ ಬಂದು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ. ಮೇಡಮ್, ಯಾವುದೋ ಕೆಟ್ಟಗಳಿಗೆ ಮೇಡಮ್ ಹೀಗೆಲ್ಲ ಆಗೋಯ್ತು. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಮೇಡಮ್. ಅಮ್ಮ, ಇದು ಏನು ನಡೀತಾ ಇದೆ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ ಮಗಳು ನಡೀರಿ ಸ್ಟೇಷನ್ಗೆ. ನಾಗರಾಜ್ ಅವರೇ, ಜಯಕುಮಾರ್ ಸಾವು ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನೀವು ಹೇಳೋದು ಕೇಳಿ ನನಗೆ ನಂಬಿಕೆ ಆಗ್ತಿಲ್ಲ ಮೇಡಮ್. ರಿಯಲ್ ಎಸ್ಟೇಟ್ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ. ಆದರೆ ಕೊಲೆ ಅಂತಕ್ಕೆ ಏನು ಹೋಗಲ್ಲ ಮೇಡಮ್. ಈ ಮಧು ಗ್ಯಾಂಗು ಜಯಕುಮಾರ್ಗೂ ಏನಾದರೂ ಗಲಾಟೆಗಳಾಗಿದ್ವಾ? ಆ ಥರ ಏನಿಲ್ಲ ಮೇಡಮ್, ಸಣ್ಣ ಪುಟ್ಟ ಡೀಲ್ಗಳನ್ನ ಇವ್ನು ಮಾಡ್ಕೋತಾ ಇದ್ದ. ಫ್ಯಾಮಿಲಿಲಿ ಏನಾದರೂ ಸಮಸ್ಯೆ ಇತ್ತಾ? ಫ್ಯಾಮಿಲಿಲಿ ಏನು ತೊಂದರೆ ಅಂತ ಗೊತ್ತಿಲ್ಲ ಮೇಡಮ್. ಆದರೆ ಅವ್ರ ಮಗಳು ಬೆಂಗಳೂರಲ್ಲಿದ್ದರು, ಏನೋ ಗಲಾಟೆ ಆಯಿತು ಅಂತ ಮನೆ ಕರ್ಕೊಂಬಂದಿದ್ರು. ಇತ್ತೀಚೆಗೆ ತನ್ನ ಮಗಳ ಬಗ್ಗೆ ನೆನೆಸ್ಕೊಂಡು ತುಂಬ ದುಃಖ ಪಡ್ತಾ ಇದ್ದ. ಅಂದರೆ ಇವಳು ಬೆಂಗಳೂರಲ್ಲಿದ್ದಾಗ ಅಲ್ಲಿ ಜಗಳ ಆಗಿತ್ತಂತೆ, ಅದಕ್ಕೆ ಮನೆ ಕರ್ಕೊಂಬಂದಿದ್ರು. ಆದರೆ ಮನೆಯಲ್ಲೂ ಜಗಳ ಆಡ್ತಾ ಇದ್ಲಂತೆ. ಒಂದು 2-3 ಸಲ ತಂದೆ ಮೇಲೆ ಕೈ ಮಾಡಿಬಿಟ್ಟಿದ್ಲಂತೆ. ಅದು ನನ್ನ ಹತ್ರ ಹೇಳ್ಕೊಂಡು ತುಂಬ ದುಃಖ ಪಡ್ತಾ ಇದ್ದ. ಆ ಥರ ಏನಿಲ್ಲ ಮೇಡಮ್, ಆದರೆ ಅವ್ರ ತಂದೆ ಕಂಡ್ರೆ ಮಾತ್ರ ಆ ಥರ ಆಡ್ತಾ ಇದ್ಲು. ಅವನಿಗೆ 2-3 ಸಲ ಹೊಡೆದೇ ಬಿಟ್ಟಿದ್ಲಂತೆ. ಓಕೆ, ನಮ್ಮ ಬದುಕಲ್ಲಿ ಏನೇನೋ ಆಗೋಯ್ತು ಮೇಡಮ್. ಅಮ್ಮ, ಏನಮ್ಮ ಇದು? ಮೇಡಮ್, ಏನಾಯ್ತು ಅಂತ ನಾನೇ ಹೇಳ್ತೀನಿ. ಅರ್ಚನಾ, ನೀ ಸುಮ್ಮನೆ ಇರು, ನಾನು ಮಾತಾಡ್ತಾ ಇದ್ದೀನಿ ತಾನೆ. ಯಾರೋ ಒಬ್ರು ಅದೇನು ಅಂತ ಸರಿಯಾಗಿ ಡೀಟೇಲ್ ಆಗಿ ಹೇಳಿ. ಚಿಕ್ಕಂದಿಂದಲೂ ನಮ್ಮ ಅಪ್ಪಂಗೆ ನಾನಂದ್ರೆ ಇಷ್ಟನೇ ಇರಲಿಲ್ಲ. ಅಪ್ಪ ಬೇಡ ಅಪ್ಪ, ಇಲ್ಲ ಅಪ್ಪ, ಇಲ್ಲ ಅಪ್ಪ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಚಿಕ್ಕದ್ರಿಂದ ಹಿಂಸೆ ಕೊಡದೆ ಆಗೋಯ್ತು ನಿಮ್ಗೆ. ಸ್ವಲ್ಪ ವಿಷಯನ ಕೊಟ್ಬಿಡಿ, ಕೂಡ ಸತ್ತ ಕೊಡ್ತೀವಿ. ಅದನ್ನೇ ಮಾಡ್ರೆ ಅಮ್ಮ. ಅಮ್ಮ, ಯಾಕಮ್ಮ ಅಪ್ಪ ನನ್ಗೆ ಇಷ್ಟು ಹಿಂಸೆ ಮಾಡ್ತಾರೆ? ನಾನೇನಮ್ಮ ತಪ್ಪಾಡಿದ್ದೀನಿ? ಇಲ್ಲಮ್ಮ, ನಿಮ್ಮ ಅಪ್ಪನಿಗೆ ನಿನ್ಮೇಲೆ ಕೋಪ ಇಲ್ಲ. ಎಲ್ಲಿ ಬೇರೆ ಹೆಣ್ಮಕ್ಳ ಥರ ನೀನು ದಾರಿ ತಪ್ಪಿಡ್ತೀಯ ಅಂತ ಅವ್ರ ಮೇಲೆ ಈ ಥರ ವೇಗಾಡ್ತಾರೆ ಅಷ್ಟೇ ಅಮ್ಮ. ದ್ವೇಷ ಸಿಟ್ಟು ನಾನಂದ್ರನೇ ಇಷ್ಟ ಇರಲಿಲ್ಲ ಅವರಿಗೆ. ನನಗೂನು ಅವರ ಮೇಲೆ ದ್ವೇಷ ಬೆಳಿತಾನೆ ಹೋಯ್ತು. ನಾನು ಅವರನ್ನ ಮಾತಾಡ್ಸೋದು ಬಿಟ್ಬಿಟ್ಟೆ. ಅವತ್ತೊಂದಿನ ನನ್ನ ಫ್ರೆಂಡ್ ಸುಶೀಲಾ ನಾನು ಮೀಟ್ ಮಾಡಕ್ಕೆ ಹೋಗಿದ್ದೆ. ಅವತ್ತೆ ನಾನು ಅವರನ್ನ ಅಪ್ಪ ನೀನೇನಮ್ಮ ಮಾಡ್ತಾ ಇದೀಯಾ? ಅಪ್ಪ ನನ್ನ ಬಾಯ್ ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದೆ ಅಪ್ಪ. ಯಾಕಮ್ಮ ಏನೇನ ಮಾತಾಡ್ತಾ ಇದೀಯಾ? ಅಪ್ಪ ನೀನಿಗೆ ಸಿಟ್ಟು ಬರ್ತಿಲ್ವಾ? ಅರ್ಚನಾ ಅಪ್ಪ ಇಲ್ಲಿ ನೋಡು ಯಾರು ಇಲ್ಲ, ನೀ ನನ್ನ ಹೊಡಿಬಹುದು ಸಾಯಿಸಬಹುದು, ಸಾಯಿಸಪ್ಪ. ಅರ್ಚನಾ ಅವತ್ತು ಇವಳವ್ರ ತಂದೆನ ಕೊಲೆ ಮಾಡಿದ ವಿಷಯನ ನನ್ನ ಹತ್ರ ಬಂದು ಹೇಳಿದ್ಲು ಮೇಡಮ್. ಅಮ್ಮ ಇಟ್ಕೋ ಇಟ್ಕೋ ಅಮ್ಮ, ಅಪ್ಪನ್ ಸಾಯಿಸ್ಬಿಟ್ಟೆ, ನಿನ್ ಗಂಡ ಸಾಯಿಸ್ಬಿಟ್ಟೆ ಅಮ್ಮ. ಏನೇ ಹೇಳ್ತಾ ಇದೀಯಾ? ಅಪ್ಪ ಸತ್ತೋಗ್ಬಿಟ್ರು ಅಮ್ಮ, ಅವ್ರು ನಾನು ಇಷ್ಟಪಡ್ತಿರ್ಲಿಲ್ವಲ್ಲ, ಯಾವಾಗಲೂ ನಾನು ಹೊಡಿತಿದ್ರಲ್ವಾ, ಅದಕ್ಕೆ ಸಾಯಿಸ್ಬಿಟ್ಟೆ ಅಮ್ಮ. ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ನಿನಗೆ ನಾನಿದ್ದೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಮ್ಮ, ಅಳ್ಬೇಡ, ಬೇಜಾರು ಮಾಡ್ಕೋಬೇಡ ಆಯ್ತಾ. ಅಯ್ಯಪ್ಪ ಸರಿ ಇಲ್ಲ ಅಮ್ಮ, ನನ್ನಂದ್ರನೇ ಇಷ್ಟಪಡ್ತಿರ್ಲಿಲ್ಲ. ಕುಮಾರ್ಗೆ ಮಗಳ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು? ಯಾವುದೋ ನಡೆದಿರೋ ಘಟನೆನ ಮನಸ್ಸಿನಲ್ಲಿ ಇಟ್ಕೊಂಡು ತನ್ನ ಮಗಳು ಎಲ್ಲಿ ಹಾಗೆ ಆಗ್ಬಿಡ್ತಾಳೆ ಅನ್ನೋ ಭಯದಿಂದ ಹೀಗೆ ಮಾಡಿರ್ಬೋದಾ? ಇನ್ನೊಂದು ಕಡೆ ಗಂಡ ಸತ್ತಿದ್ರೂ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರೋ ತಾಯಿ, ಅದು ಯಾವಾಗಲೂ ಹೀಗೆ. ಪೋಷಕರ ಕಾಳಜಿ ಹಾಗೂ ಕನಸನ್ನು ಇಂದಿನ ಯುವಜನತೆ ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮ ಭಾವನೆ. ಇವು ಜೀವನದ ಪಾಠ ಕಲಿಸೋ ಕಥೆಗಳು, ಕಣ್ತರಿಸೋ ಕಥೆಗಳು. ನೋಡ್ತಾ ಇರಿ ಶಾಂತಂ ಪಾಪಂ.